ನನ್ನ ಜೊತೆಗೆ ಪ್ರಸಾದ ಕರೆದಾಗ ಹೊಟ್ಟೆ ಸೇರಿಲ್ಲ ಅಂತ. ಅವ್ರು ಯಾರು ಬಂದು ಕರೆದ ತಕ್ಷಣನೇ ಇದು ಸಲೀಸ ಹೋಗ್ಬಿಡ್ದ ಅವ್ರ ಮನೆಗೆ. ಏಯ್ ಏಯ್, ಯಾಕೆ ಇವ್ರು ನಮ್ಗೆ ಯಾಕೆ ಮಾಡ್ತಿಲ್ಲ ಅಂತ. ಏಯ್, ನಾವು ಕುರುಬರು ಗೊಲ್ರು ಯಾವ್ದವ್ರು ಬಿಡ ನಮ್ಗೆ ಯಾಕೆ ಮಾಡ್ತವೆ, ಯಾವ ನಮ್ಮವಲ್ಲ ನಾವು. ಹಂಗಾದ್ರೆ ಕುರುಬರಾಗಿ ಹುಟ್ಟಿದ್ದ ತಪ್ಪ ಆಗೋಯ್ತಾ? ಕೆಲಸದ ಆಕೆಗೆ ಆ ರೀತಿ ಜಾತಿ ಹೇಳಿರುವಾಗ ಆ ಸ್ವಾಮಿ ಇನ್ನಷ್ಟು ಹೇಳಿರ್ಬಾರ್ದು ಹೇಳಿ ನೋಡೋಣ. ನಾನು ಆ ದೇವಸ್ಥಾನ ಒಳಗೋದೆ ಅಂತೇಳಿ ದೇವಸ್ಥಾನ ತೊಳೆದಾಕ್ಬಿಟ್ರು. ನಮ್ಗೆ ಗೊತ್ತಾಗ್ಲಿಲ್ಲ. ಆಮೇಲೆ ನಾನು ಮಠಕ್ಕೆ ಹೋದ್ಮೇಲೆ ಇಡೀ ದೇವಸ್ಥಾನ ತೊಳೆದ್ರಂತೆ, ಕುರುಬರು ಸ್ವಾಮಿ ಒಳಗೆ ಬಂದ್ರು ಅಂತ ತೊಳೆದ್ರದ್ದು. ಆಗ ನನಗೂ ಮನಸ್ಸಿಗೆ ಖುಷಿ ಆಯ್ತು. ಬಿಡತ್ಲ ಹೋಗ್ಲಿ, ಎಷ್ಟು ವರ್ಷ ಆಗಿತ್ತು ತೊಳೆದು ಸುಮಾರು. ಮುಂದಿನ ವರ್ಷದಿಂದ ಚನ್ನಿಕೇಶ್ ದೇವಸ್ಥಾನಕ್ಕೂ ಕೂಡ ನಾವು ಹೋಗೋದಿಲ್ಲ. ನಾವು ಜಾತಿ ಸಮಾವೇಶ ಮಾಡಿದ್ರೆ ಮಾಧ್ಯಮದವರು ಬರೀತಾರೆ ಜಾತಿ ಸಮಾವೇಶ ಮಾಡಿದ್ರು ಅಂತೇಳಿ. ಅದೇ ಮುಂದುವರೆದು ಜಾತಿ ಸಮಾವೇಶ ಮಾಡಿದ್ರೆ ಅದು ಧರ್ಮಸಭೆ ಅಂತ ಬರೀತಾರೆ. ಇದನ್ನ ಹೇಳುವಂತಹ ಮಠಗಳು ಮಠಾಧಿಪತಿಗಳೇ ಜಾತಿ ಮಾಡೋದಾದ್ರೆ ನಮ್ಮವರೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ನಮ್ಮವರೇ ಅಧಿಕಾರಿಗಳು ಇರಬೇಕು ಅಂತೇಳಿ, ನಾವೇ ಎಲ್ಲದರಲ್ಲೂ ಇರಬೇಕು ಅಂತೇಳಿ ನೀವೇ ಎಲ್ಲ ಕಡೆ ಇದ್ಬಿಟ್ರೆ ಬೇರೆ ಬೇರೆ ಸಮುದಾಯಗಳು ನೋಡೋದು ಹೇಗೆ ಆಗಿದ್ರೆ? ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮುದ್ದೆ ಬಿಹಾಳದಲ್ಲಿ ಹೇಳ್ತಾರೆ, ಇವತ್ತಿನ ಸಾಮಾಜಿಕ ಸ್ಥಿತಿ ವರ್ಟಿಕಲ್ ಅಲ್ಲಿ ಇತ್ತು ಮೊದಲು, ಇವತ್ತು ಹಾರಿಜೆಂಟಲ್ ಆಗಿದೆ, ವರ್ಟಿಕಲ್ ಇತ್ತು ಅಂತೇಳಿ. ಸಿದ್ದರಾಮಯ್ಯನವರಿಗೆ ವಾಸ್ತವ ಸ್ಥಿತಿನೇ ಗೊತ್ತಿಲ್ಲ ಅನ್ಸುತ್ತೆ. ಇವತ್ತಿಗೂ ಸಹ ವರ್ಟಿಕಲ್ ಆಗಿ ಇರೋದು, ಇವತ್ತಿಗೂ ಸಹ ಈ ಶೂದ್ರ ಸಮುದಾಯ ನಾಲ್ಕನೇ ಸ್ಥಾನದಲ್ಲೇ ಇರ್ಬೋದು. ಇವತ್ತಿಗೂ ಸಹ ಮಾಧ್ಯಮಗಳಿರ್ಬೋದು, ಕಾರ್ಯಾಂಗ ವ್ಯವಸ್ಥೆ ಇರ್ಬೋದು, ಶಾಸಕಾಂಗ ವ್ಯವಸ್ಥೆ ಇರ್ಬೋದು, ಎಲ್ಲದರಲ್ಲೂ ಸಹ ವರ್ಟಿಕಲ್ ಆಗಿ ಇರೋದು, ಹಾರಿಜೆಂಟಲ್ ಇಲ್ಲ. ಹಾರಿಜೆಂಟಲ್ ಯಾವ ರೀತಿ ಕಾಣುತ್ತೆ ಅಂತಂದ್ರೆ, ವೇದಿಕೆಗಳಿಗೆ ಜನ ಸೇರಿಸೋದಿಕ್ಕೆ, ಸಮಾವೇಶಗಳಿಗೆ ಜನ ಸೇರಿಸೋದಿಕ್ಕೆ, ಸಮಾರಂಭಗಳಿಗೆ ಜೈಕಾರ ಹಾಕೋದಿಕ್ಕೆ ಮಾತ್ರ ಈ ನಾಲ್ಕನೇ ಸ್ಥಾನದಲ್ಲಿ ಇರುವಂತಹ ಶೂದ್ರರನ್ನ ಬಳಸ್ಕೊಳ್ತಾ ಇರುವಂತದ್ದು ಇದೇ ವಾಸ್ತವ. ಇದು ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರಿಗೆ ವಾಸ್ತವದ ವಿಚಾರ ಗೊತ್ತಿಲ್ಲ. ಇವತ್ತು ಸುದ್ದಿ ಆಗ್ತಾ ಇದೆ, ಹೊಸದುರ್ಗದ ಬಾಗೂರು ಚನ್ನಕೇಶವ ದೇವಸ್ಥಾನದಲ್ಲಿ ನಮ್ಮನ್ನ ಗರ್ಭಗುಡಿ ಒಳಗಡೆ ಬಿಡ್ಲಿಲ್ಲ, ನಾವು ಹೋದ್ಮೇಲೆ ಕ್ಲೀನ್ ಮಾಡಿದ್ರು ಅಂತೇಳಿ ಕನಕ ಗುರುಪೀಠದ ಈಶ್ವರಾನಂದಪುರಿ ಸ್ವಾಮೀಜಿಯವರು ಬಹಿರಂಗವಾದಂತ ಒಂದು ಕಾರ್ಯಕ್ರಮದಲ್ಲಿ ಹೇಳಿರುವಂತದ್ದು ಇದು ಸುದ್ದಿ ಆಗ್ತಾ ಇದೆ. ನಮ್ಮ ಮಾಧ್ಯಮಗಳಿಗೆ TRP ಬೇಕು, ಇದನ್ನು ಸುದ್ದಿ ಮಾಡ್ತಾ ಇದ್ದಾರೆ. ಇದು ಸತ್ಯ. ಆ ದೇವಸ್ಥಾನದ ಅರ್ಚಕರು ಹೇಳ್ತಾರೆ, ಹೌದು ನಮ್ಮ ಅನಾದಿ ಕಾಲದಿಂದಲೂ ಸಹ ನಾವು ಗರ್ಭಗುಡಿಗೆ ಬೇರೆಯವರನ್ನ ಬಿಡೋದಿಲ್ಲ, ನಮ್ಮ ಅರ್ಚಕ ಕುಟುಂಬದವರು ಹೆಣ್ಣು ಮಕ್ಕಳು ಒಳಗಡೆ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರ್ತೇವೆ. ಅವರು ವಾಸ್ತವ ಸ್ಥಿತಿ ನೇರವಾಗಿ ಹೇಳಿದ್ದಾರೆ. ಇದನ್ನೇ ಸಿದ್ದರಾಮಯ್ಯನವರಿಗೆ ಹೇಳ್ತಾ ಇರುವಂತದ್ದು, ಇವತ್ತಿಗೂ ಸಹ ವ್ಯವಸ್ಥೆ ವರ್ಟಿಕಲ್ ಅಲ್ಲಿದೆ, 1, 2, 3, 4 ನಾಲ್ಕನೇ ಸ್ಥಾನದಲ್ಲೇ ಶೂದ್ರರಿದ್ದಾರೆ, ನಾಲ್ಕನೇ ಸ್ಥಾನದಲ್ಲೇ ಶೋಷಿತರು ಇರುವಂತದ್ದು ಇವತ್ತಿಗೂ ವರ್ಟಿಕಲ್ ಅಲ್ಲಿದೆ ಅನ್ನೋದಕ್ಕೆ ಒಂದು ಜೀವಂತ ಸಾಕ್ಷಿ ಕನಕ ಗುರುಪೀಠದ ಸ್ವಾಮೀಜಿ ಹೇಳಿರುವಂತ ವಿಚಾರ ಚರ್ಚೆ ಆಗ್ತಾ ಇರುವಂತದ್ದು. ಇವತ್ತಿಗೂ ಸಹ ಅಸ್ಪೃಶ್ಯತೆ ಇದೆ, ಇವತ್ತಿಗೂ ಸಹ ಮೇಲೆ ಕೆಳಗಡೆ ಅಂತೇಳಿ ತಾರತಮ್ಯ ಏನಿದೆ ಅಲ್ಲ ಇವತ್ತಿಗೂ ಇದೆ. ಮೊಘಲರ ಕಾಲದಲ್ಲಿ ಮೊಘಲರು ಭಾರತಕ್ಕೆ ಬರ್ತಾರೆ, ಅವರು ಬಂದಾಗ ಬೆರಳೆಣಿಕೆ ಎಷ್ಟು ಜನ ಬರ್ತಾರೆ ಸೈನ್ಯ ಎತ್ಕೊಂಡು. ಅವತ್ತು ಕೋಟ್ಯಾಂತರ ಜನ ಇದ್ದಂತಹ ಹಿಂದೂಗಳನ್ನ ಅವರನ್ನ ಒಗ್ಗೂಡಿಸಿ ಮೊಘಲರನ್ನ ಹೊಡೆದೋಡಿಸಬಹುದಾಗಿತ್ತು. ಅವತ್ತು ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇದ್ದವರು ಯಾರು? ಇದೇ ವರ್ಟಿಕಲ್ ಅಲ್ಲಿ ಇರುವಂತವರು, ಇದೇ ವರ್ಟಿಕಲ್ ಅಲ್ಲಿ ಮೇಲ್ವರ್ಗದಲ್ಲಿ ಇರುವಂತವರು. ಇವರು ಬಾಬರ್ನ ಜೊತೆ ಸೇರ್ಕೊಳ್ತಾರೆ, ಅವರ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇರ್ತಾರೆ, ಅವರ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇದ್ದು ಈ ನಾಲ್ಕನೇ ವರ್ಗದಲ್ಲಿ ಇರುವಂತಹ ಶೂದ್ರನಿಗೆ ಕೊಡಬಾರದ ಹಿಂಸೆ ಕೊಡ್ತಾರೆ, ಅವರ ಮುಷ್ಟಿಯಲ್ಲಿ ಇಟ್ಕೊಳ್ತಾರೆ. ಅದೇ ರೀತಿ ಬ್ರಿಟಿಷರ ಕಾಲದಲ್ಲೂ ಸಹ ಬ್ರಿಟಿಷರು ಭಾರತಕ್ಕೆ ಬಂದಾಗ 30,000 ಜನ ಬರ್ತಾರೆ. ಬ್ರಿಟಿಷರು, ಡಚ್ಚರು, ಫ್ರೆಂಚರು ಎಲ್ಲ ಏನ್ ಆಡಳಿತ ಮಾಡಿದ್ರು, ಅವರು ಬಂದಾಗ 30,000 ಜನ ಬರ್ತಾರೆ ಅಂತ ನಾವು ಇತಿಹಾಸದಲ್ಲಿ ನಾವು ನೋಡಿದೀವಿ. ಆ 30,000 ಜನವನ್ನ 25 ಕೋಟಿ ಜನ ಹೊಡೆದೋಡ್ಸಕ್ ಆಗ್ತಿರ್ಲಿಲ್ವಾ? ಅವತ್ತಿಗೂ ಸಹ ಬ್ರಿಟಿಷರ ಆಡಳಿತದಲ್ಲಿ ಇದ್ದಂತವರು ಈ ವರ್ಟಿಕಲ್ ಅಲ್ಲಿ ಇದ್ದಂತವರು ಮೇಲ್ವರ್ಗದವರೇ ಅಲ್ವಾ? ಅವರ ಆಡಳಿತ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಇದ್ದವರು ಅವರೇ ಅಲ್ವಾ? ಇವತ್ತು ನಾವು ಮಾತಾಡ್ತೀವಿ, ಇವತ್ತು ಬಾಬ್ರಿ ಮಸೀದಿ ಬಗ್ಗೆ ಮಾತಾಡ್ತೀವಿ, ಜ್ಞಾನವಾಪಿ ಬಗ್ಗೆ ಮಾತಾಡ್ತೀವಿ, ಮತ್ತೊಂದು ಮಥುರಾ ಬಗ್ಗೆ ಮಾತಾಡ್ತೀವಿ. ಅವತ್ತು ಅಷ್ಟು ಹಿಂದೂಗಳನ್ನ ಸೇರಿಸಿ ಹೊಡೆದು ಓಡಿಸಿದ್ರೆ ಬಾಬರ್ ಯಾಕೆ ದಂಡೆತ್ತಿ ಬರ್ತಿದ್ದ, ಬಾಬರ್ ಯಾಕೆ ದೇವಸ್ಥಾನಗಳನ್ನ ಹೊಡಿತಿದ್ದ, ಬಾಬರ್ ಯಾಕೆ ಆಕ್ರಮ ಮಾಡ್ತಿದ್ದ, ಗಜರಿ ಮೊಹಮ್ಮದ್ ಯಾಕೆ ದಂಡಯಾತ್ರೆ ಮಾಡ್ತಿದ್ದ, ಗೋರಿ ಮೊಹಮ್ಮದ್ ಯಾಕೆ ದಂಡಯಾತ್ರೆ ಮಾಡ್ತಿದ್ದ? ಅವತ್ತು ಅವರಿಗೆ ಸಹಕಾರ ಕೊಟ್ಟು ದೇವಸ್ಥಾನಗಳನ್ನ ಧ್ವಂಸ ಮಾಡಬೇಕಾದ್ರೆ ನೋಡ್ಕೊಂಡು ಕೂತಿದ್ದಂತವರು ಇವತ್ತು ಓಟಿಗೋಸ್ಕರವಾಗಿ ಭಾವನೆಗಳನ್ನ ಬಿತ್ತೋದಕ್ಕೋಸ್ಕರವಾಗಿ ಇವತ್ತು ಧರ್ಮಗಳ ನಡುವೆ ತಂದಿಡುವಂತ ಕೆಲಸ ಮಾಡ್ತಾ ಇರೋದು ಸತ್ಯನ ಸುಳ್ಳು? ಇವತ್ತಿಗೂ ಸಹ ಕನಕ ಗುರುಪೀಠದ ಸ್ವಾಮೀಜಿ ಹೇಳಿರುವಂತದ್ರಲ್ಲಿ
ಅವ್ರು ಹೇಳಿರುವುದು ಸತ್ಯ, ಚೆನ್ನಕೇಶವ ದೇವಸ್ಥಾನದ ಅರ್ಚಕರು ಹೇಳ್ತಿರುವುದು ಸತ್ಯ. ನಾವು ಅನಾದಿ ಕಾಲದಿಂದಲೂ ನಡ್ಕೊಳ್ತಾ ಬರ್ತಾ ಇದ್ದೀವಿ, ನಾವು ಬದಲಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಇವತ್ತಿಗೂ ಸಹ ನಮ್ಮ ಪದ್ಧತಿ ಇಷ್ಟೇನೆ, ಅವರು ಬಂದಾಗ ಅವರಿಗೆ ಗೌರವ ಸಲ್ಲಿಸಿ ನಾವು ಕಳಿಸಿದ್ದೇವೆ, ಇಲ್ಲಿಂದಲೇ ಕಳಿಸಿದ್ದೇವೆ. ಇದು ಸತ್ಯ, ವಾಸ್ತವ ಸತ್ಯ ಕೂಡ ಅದೇನೆ. ನೀವು ಸಂವಿಧಾನ ಬರೆದಂತ ಡಾಕ್ಟರ್ ಅಂಬೇಡ್ಕರ್ ಅವರು ಶೋಷಿತರಿಗೆ ಸಹಕಾರಿಯಾಗಲಿ ಅಂತ ಬರೆದ್ರೆ ಈ ಶೋಷಿತ ವರ್ಗ ಶೂದ್ರ ವರ್ಗ ಏನಿದೆ ಇದು ತಿಳ್ಕೊಳ್ತಾ ಇಲ್ಲ. 70% ಇರುವಂತಹ ಈ ಅಹಿಂದ ವರ್ಗಗಳು, ಸರಾಸರಿ 80% ಇರುವಂತಹ ಈ ಅಹಿಂದ ವರ್ಗಗಳು ಸಂಘಟಿತರಾಗ್ತಾ ಇಲ್ಲ. ಇವತ್ತು ವೇದಿಕೆಯ ಮೇಲೆ ಸಿದ್ದರಾಮಯ್ಯನವರು ಮಾತಾಡ್ತಾರೆ, ದೊಡ್ಡ ದೊಡ್ಡದಾಗಿ ಮಾತಾಡ್ತಾರೆ. ಈ ವರ್ಗಗಳನ್ನು ಒಗ್ಗೂಡಿಸುವಂತ ಕೆಲಸ ಮಾಡಬೇಕಾಗಿರೋರು ಯಾರು? ಈ ವರ್ಗಗಳನ್ನು ಬಳಸ್ಕೊಳ್ತಾ ಇರೋದು ಯಾವುದಕ್ಕೆ? ಈ ಸಮಾರಂಭಗಳಿಗೆ ಆರಿಜೆಂಟಲ್ ಆಗಿ ಜನ ಸೇರಿಸಬೇಕು, ಆರಿಜೆಂಟಲ್ ಆಗಿ ಜನ ಕುತ್ಕೊಳ್ಬೇಕು, ಜೈಕಾರ ಹಾಕಬೇಕು, ಸಮಾವೇಶದಲ್ಲಿ ಸಕ್ಸಸ್ ಆಗಬೇಕು ಅಂತ ತೋರಿಸೋದಕ್ಕೆ ಮಾತ್ರ ಈ ಶೋಷಿತ ವರ್ಗ, ಈ ಶೂದ್ರ ವರ್ಗ ಬಳಕೆ ಆಗ್ತಾ ಇದೆ ಹೊರತು ಈ ವರ್ಗಕ್ಕೆ ಏನು ವರ್ಟಿಕಲ್ ಅಂತ ಹೇಳ್ತಾರಲ್ಲ, ವರ್ಟಿಕಲ್ ಆರಿಜೆಂಟಲ್ ಅಂತ ಹೇಳ್ತಾರಲ್ಲ, ಆ ವರ್ಟಿಕಲ್ ಅಲ್ಲಿ ಇರುವಂತವರು ವರ್ಟಿಕಲ್ ಆಗೇ ಇದ್ದಾರೆ. ಇವತ್ತು ಮಾಧ್ಯಮ ಕ್ಷೇತ್ರದಲ್ಲಿ ಆಗಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಶೋಷಿತ ವರ್ಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದೆಯಾ? ಶೋಷಿತ ವರ್ಗಗಳ ಚಾನೆಲ್ಗಳಿದಾವ? ಶೋಷಿತ ವರ್ಗಗಳು ಇವತ್ತೇನು 80% ಇರುವಂತಹ ಶೋಷಿತ ವರ್ಗಗಳು ಎಷ್ಟು ಜನ MLAಗಳಾಗಿದ್ದಾರೆ, ಎಷ್ಟು ಜನ ಮಿನಿಸ್ಟರ್ ಆಗಿದ್ದಾರೆ, ಎಷ್ಟು ಜನ MPಗಳಾಗಿದ್ದಾರೆ, ಏನಾದರೂ ಇದೆಯಾ? ಎಲ್ಲವೂ ವಾಸ್ತವ ವಿಚಾರ. ಎಷ್ಟು ಜನ IAS ಆಗಿದ್ದಾರೆ, ಎಷ್ಟು ಜನ IPSಗಳಾಗಿದ್ದಾರೆ, ಇವೆಲ್ಲವೂ ಸಹ ಕಾರ್ಯಾಂಗ ವ್ಯವಸ್ಥೆ, ಶಾಸಕಾಂಗ ವ್ಯವಸ್ಥೆ, ಮಾಧ್ಯಮ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆಯಲ್ಲೂ ಸಹ ಈ ವರ್ಗಗಳು 4ನೆಯ ಸ್ಥಾನದಲ್ಲೇ ಇರುವಂಥದ್ದು. ಧ್ವನಿ ಎತ್ತಲಾರದಂತಹ ಪರಿಸ್ಥಿತಿಯಲ್ಲಿ ಹಲವಾರು ಸಣ್ಣ ಪುಟ್ಟ ಸಮುದಾಯಗಳಿದ್ದಾವೆ. ಭಾಷಣ ಮಾಡುವುದು ಬಹಳ ಸುಲಭ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಇವತ್ತು ಅಹಿಂದ ವರ್ಗಗಳು ಏನ್ ಸಪೋರ್ಟ್ ಕೊಟ್ವು, ಅಹಿಂದ ವರ್ಗಗಳು ಏನ್ ಬಲ ತುಂಬಿದ್ವು, ಆ ಅಹಿಂದ ವರ್ಗಗಳನ್ನ ಬಲಪಡಿಸಬೇಕಾಗಿತ್ತು. ವರ್ಟಿಕಲ್ ಹಾರಿಜೆಂಟಲ್ ಅಂತ ಹೇಳುವಂತವರು ಹಾರಿಜೆಂಟಲ್ ಅಲ್ಲಿ ಮಾಡೋದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಈ ಎರಡೂ ವಿಚಾರಗಳು, ಮಾನ್ಯ ಮುಖ್ಯಮಂತ್ರಿಯಾಗಲಂತ ಸಿದ್ದರಾಮಯ್ಯನವರು ಮಾತನಾಡಿರುವಂತಹ ವಿಚಾರಕ್ಕೂ, ಕನಕ ಗುರುಪೀಠದ ಸ್ವಾಮೀಜಿಯವರು ಬಾಗೋರು ವಿಚಾರ ಮಾತಾಡಿರೋದಕ್ಕೂ ಒಂದಕ್ಕೊಂದು ಸಂಬಂಧವೂ ಇದೆ. ಈ ವಾಸ್ತವ ಸ್ಥಿತಿ ಅದೇ ಇದೆ. ಇವತ್ತಿಗೂ ಸಹ ಈ ವರ್ಣ ಭೇದ, ಈ 4 ವರ್ಗಗಳ ರೀತಿಯಲ್ಲಿ ಶೂದ್ರರನ್ನ 4ನೆಯ ಸ್ಥಾನದಲ್ಲಿ ಇಟ್ಟಿರುವುದು ಅಷ್ಟೇ ಸತ್ಯ. ಇದನ್ನ ಬದಲಾವಣೆ ಮಾಡಕ್ ಆಗೋದೇ ಇಲ್ಲ, ಯಾಕಂದ್ರೆ ವೇದಗಳ ಕಾಲದಿಂದಲೂ ಅವರ ಮುಷ್ಟಿಯಲ್ಲೇ ಇತ್ತು, ಮೊಘಲರ ಕಾಲದಲ್ಲಿ ಅವರ ಮುಷ್ಟಿಯಲ್ಲೇ ಇತ್ತು, ಬ್ರಿಟಿಷರ ಕಾಲದಲ್ಲಿ ಅವರ ಮುಷ್ಟಿಯಲ್ಲಿತ್ತು, ಇವತ್ತಿಗೂ ಸಹ ಅವರ ಮುಷ್ಟಿಯಲ್ಲೇ ಇದೆ. ಬದಲಾವಣೆ ಮಾಡಕ್ಕೆ ಸಾಧ್ಯ ಇಲ್ಲ. ಈ ಶೂದ್ರ ವರ್ಗ ಯಾವತ್ತಿಗೂ ಸಹ ಜೀ ಉಜೂರು ಅನ್ಕೊಂಡು ಕೈ ಕಟ್ಕೊಂಡು ಕೆಲಸ ಮಾಡೋದಕ್ಕಿದೆಯಾ ಹೊರತು ಇವರು ಯಾವತ್ತಿಗೂ ಸಹ ಮೇಲಿನ 1ನೆಯ ಸ್ಥಾನಕ್ಕೆ ಬರಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ಸರಿ ಅನ್ಸಿದ್ರೆ, ಅಕ್ಷರ ಮೀಡಿಯಾದ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.